ನಿಮ್ಮ ಮುಂದಿನ ಗುರಿ ಏನು? ಗುರಿ ಹೇಗಿರಬೇಕು ಅಂತೇಳಿ ಹೇಳ್ತೀನಿ ಕೇಳಿ. ಗುರಿ ಒಂದೇ ಆಗಿಬಿಟ್ರೆ ನಾವು ಅದನ್ನು ಬೆನ್ನತ್ತೇವೆ, ಅಂದರೆ ಅದನ್ನು ಬೆನ್ನತ್ತಿ ಹೋಗ್ತೇವೆ, ಅದರಲ್ಲಿಯೇ ಇರ್ತೀವಿ, ಅದರ ಬಗ್ಗೆಯೇ ಯೋಚಿಸ್ತಾ ಇರ್ತೀವಿ. ಬೇರೆಯದರ ಬಗ್ಗೆ ಯೋಚಿಸುವುದಕ್ಕೆ ಸಾಧ್ಯವಾಗುವುದೂ ಇಲ್ಲ. ಯಾವುದೋ ಒಂದರ ಬಗ್ಗೆ ಹೆಚ್ಚು ನಿಗಾ ವಹಿಸಿ ಅದು ಈಡೇರದಿದ್ದರೆ ಬೇಸರವಾಗುವುದಷ್ಟೇ ಅಲ್ಲ, ನಮ್ಮ ಮೇಲೆಯೇ ಭರವಸೆ ಕಡಿಮೆಯಾಗುತ್ತೆ. ನನ್ನ ಪ್ರಕಾರ ಒಂದೊಂದೇ ಹೆಜ್ಜೆ ಇಡುವುದು ತುಂಬ ಉತ್ತಮ. ಮೊದಲು ಒಂದು ಸಣ್ಣ ಗುರಿ ಇಟ್ಟುಕೊಂಡು ಅದರ ಸಾಧನೆಯತ್ತ ಮುಂದಾಗಬೇಕು. ಆ ಗುರಿ ಸಾಧನೆಯಾದ ಮೇಲೆ ಇನ್ನೊಂದು ಹೆಜ್ಜೆ ಮುಂದಿಡಬೇಕು. ಹೀಗೆ ದಾರಿದೀಪ ಒಂದೊಂದೇ ಹೆಜ್ಜೆ ಇಡುತ್ತಿದ್ದಂತೆ ಗುರಿಯು ಭಾರ ಅನಿಸುವುದಿಲ್ಲ, ಮೇಲಾಗಿ ಅದರಿಂದ ನಮ್ಮ ಮೇಲೆ ನಮಗೆ ವಿಶ್ವಾಸ ಹೆಚ್ಚಾಗುತ್ತೆ. ಹಾಗಾಗಿ ಮೊದಲೇ ದೊಡ್ಡ ದೊಡ್ಡ ಯೋಚನೆಗಳನ್ನು ಮಾಡೋದಕ್ಕಿಂತ ನಮಗೆ ಯಾವುದು ಸುಲಭನೋ, ನಮ್ಮಿಂದ ಏನು ಸಾಧ್ಯನೋ ಎಂದು ಅರ್ಥ ಮಾಡಿಕೊಂಡು ನಾವು ಹೆಜ್ಜೆ ಇಟ್ಟರೆ ಅದರಿಂದ ನಮಗೆ ಒಳ್ಳೆಯದೇ ಆಗುತ್ತೆ ಅಲ್ವಾ? ಹೀಗೆ ಹೇಳಿ, ನಿಮ್ಮ ಗುರಿ ಹೇಗಿರಬೇಕು, ಏನಾಗಿದೆ ಅಂತ ಹೇಳಿಬಿಟ್ಟು. ಈ ಯೋಚನೆ, ಈ ಮಾತುಗಳು ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್.